ಬಾಲಕಿಯರೇ, ಏನು ರಥಕ್ಕೆಲ್ಲ ಸುತ್ತುವರಿದು ಕೃಷ್ಣ ಕೃಷ್ಣ ಎನ್ನುವ ಹಾಗೆ ಎಲ್ಲರೂ ಕರುಳಿಂದ ನನ್ನನ್ನು ಕರೆಯುದು ಕರೆಯುತ್ತಾ ಇದ್ದೀರಿ ಮಾತ್ರವಲ್ಲ, ರಥಕ್ಕೆ ಅಡ್ಡವಾಗಿ ನಿಂತು ಕೆಲವರು ಮಲಗಿಕೊಂಡು ಹೀಗೆಲ್ಲ ಮಾಡುತ್ತಾ ಇರುವಂತ ನನಗೆ ಅರ್ಥವಾಯಿತು. ನೀನೇ ಇಲ್ಲಂತಾದ ಮೇಲೆ ನಾವು ಬದುಕೋದು ಯಾಕೆ? ಹಾಗಾಗಿ ನಿನ್ನ ರಥದ ಅಡಿಗೆ ಬಂದು ಬಿದ್ದದ್ದು. ನಾವು ನಿನ್ನನ್ನು ಬಿಟ್ಟು ಎಲ್ಲಿಯೂ ಹೋಗುದಿಲ್ಲ, ಮತ್ತೆ ಹೋಗುದು ಯಾವತ್ತೂ. ನಾನು ಈ ನಂದಗೋಕುಲದಲ್ಲೇ ಇರುವವ, ಆದ್ರೆ ಇವತ್ತು ಹೊರಟದ್ದು ಏನು ಸತ್ಯವೇ? ಮಧುರೆಗೆ ಹೊರಟಿದ್ದೇವೆ. ಹೌದೇ, ಮಧುರೆಗೆ ಯಾಕೆ ಹೊರಟಿದ್ದೇವೆ? ಯಾಕೆ? ಅಲ್ಲಿ ಇರುವವರು ಯಾರು? ಯಾರು? ನಮ್ಮ ಮಾವ. ಹೌದಾ? ಕಂಸ ಮಹಾರಾಜರು ಬಿಲ್ಲ ಹಬ್ಬವನ್ನು ಏರ್ಪಡಿಸಿದ್ದಾರೆ. ಅಳಿಯಂದಿರಾದಂತಹ ನಮ್ಮನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಅಕ್ರೂರ ಮಹಾಶಯರನ್ನೇ ಕಳಿಸಿದ್ದಾರೆ. ಹೌದೇ? ಹಾಗಾಗಿ ಅವರ ಜೊತೆಯಲ್ಲಿ ನಾವು ಇಂದು ಹೋಗಿ ನಾಳೆ ದಿನ ಬಿಲ್ಲ ಹಬ್ಬದಲ್ಲಿ ಪಾಲ್ಗೊಂಡು ಮರುದಿವಸ ನಾವು ಇಲ್ಲಿಗೆ ಬರ್ತೇವೆ. ಹೌದೇ ಕೃಷ್ಣ, ಹರೆ ಕ್ಷಣವು ನಿನ್ನನ್ನು ಬಿಟ್ಟಿದ್ದವರು ನಾವಲ್ಲ. ಅಂತದ್ರಲ್ಲಿ ಮೂರು ದಿವಸ ನಿನ್ನನ್ನು ಬಿಟ್ಟು ಹೇಗಿರ್ಲಿ ಕೃಷ್ಣ? ಈಗ ನನ್ನನ್ನು ಬಿಟ್ಟಿರುವುದಕ್ಕೆ ಸಾಧ್ಯವೇ ಇಲ್ಲ. ಹರೆ ಕ್ಷಣವೂ ಬಿಟ್ಟಿದ್ದವರ ಹೇಳು. ಹಾಗೆಂತ ನಿಮ್ಮನ್ನು ಕರೆದುಕೊಂಡು ಹೋಗುವಾಗಲೂ ಇಲ್ಲ. ಹೌದು, ಇಲ್ಲಿಯೇ ಒಂದು ಕೆಲಸ ಮಾಡೋಣ. ಏನು? ಈಗ ಗೋಪಿಕೆಯರು ಇಷ್ಟು ಬಂದಿದ್ದಾರೆ. ಹೌದು, ಅದರಲ್ಲಿ ಒಬ್ಬಳಿಗೆ ನನ್ನ ಹಾಗೆ ವೇಷವನ್ನು ಮಾಡಿ ಮಾಡಿಸಿ ಕೃಷ್ಣ ವೇಷವನ್ನು ಮಾಡಿದ್ರೆ ನನ್ನನ್ನೇ ಅವಳಲ್ಲಿ ಕಾಣಬೇಕು. ಹಾಗೆ ಕೃಷ್ಣ ಕೃಷ್ಣೆಯನ್ನು ಹಾಗೆ ಭಜನೆ ಮಾಡಿದಾಗ ಮೂರು ದಿನ ಹೇಗೆ ಆಗ್ತದೆ ಅಂತ ಇಲ್ಲ. ಹೌದೇ, ನಾನು ಬಂದೇ ಬರ್ತೇನೆ. ಹೌದೇ, ಹಾಗಾದ್ರೆ ತಡ ಮಾಡಬೇಡ ಕೃಷ್ಣ. ಆದ್ರೆ ಒಂದು ಮಾತು, ನೀನು ಇಷ್ಟರವರೆಗೆ ರಥವನ್ನೇರಿ ಹೋಗುವಂತಹ ಚಂದ್ರವನ್ನು ನಾವು ಕಂಡದಿಲ್ಲ. ಹಾಗಾಗಿ ಆ ಯೋಗ ಭಾಗ್ಯವನ್ನು ನಮಗೆ ಒದಗಿಸಿ ಕೊಡ್ತೀಯಾ ಕೃಷ್ಣ? ಸರಿ, ನಾವು ಈ ಹೊರಡುವ ಹೊತ್ತಿಗೆ ನಮ್ಮ ರಥವು ಎಲ್ಲಿವರೆಗೆ ನಿಮಗೆ ಕಾಣುತ್ತದೋ ಅಲ್ಲಿವರೆಗೆ ನಿಂತು ನೋಡಿ. ಹಾಗಾಗಿ ನಿಮ್ಮ ಮನಸ್ಸಿನ ಬೇಸರವೂ ಎಲ್ಲವೂ ಕಳೆಯಲಿ. ಆದಷ್ಟು ಬೇಗ ನಾನು ಇಲ್ಲಿಗೆ ಬರ್ತೇನೆ. ಎಲ್ಲರಿಗೂ ಶುಭವಾಗಲಿ.